ಆತ್ಮೀಯ ವೀಕ್ಷಕ ಬಾಂಧವರೇ, ಪಸುಕುರಲ್ನ ವಿಶೇಷ ಸರಣಿ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರು ಅರ್ಪಿಸ್ತಾ ಇದ್ದಾರೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ವಿಷಯವನ್ನು ಅವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್. ಡಾಕ್ಟರ್, ಈ ವಾರದ ವಿಷಯ ಸುರಕ್ಷಾ ಸಂಜೀವಿನಿಯಲ್ಲಿ ಬಾಯಿಯ ವಾಸನೆ ಎನ್ನುವಂಥ ಒಂದು ವಿಶೇಷ ವಿಷಯವನ್ನು ನಾವು ಆರಿಸಿಕೊಂಡಿದ್ದೇವೆ. ಈಗ ಬಾಯಿಯ ವಾಸನೆ ಅಂತ ಹೇಳುವಾಗ ಸಹಜವಾಗಿ ಒಂದು ನಿರ್ದಿಷ್ಟ ಪ್ರಾಯದ ನಂತರ ಇದು ಎಲ್ಲರಲ್ಲಿ ಕಾಣಿಸಿಕೊಳ್ತದೆ ಅಂತ ನಾನು ಕೇಳಿ ತಿಳಿದಿದ್ದೇನೆ. ಈ ಬಾಯಿಯ ವಾಸನೆ ಏನು, ಇದು ಏನು ದುರ್ವಾಸನೆ ಅಥವಾ ಯಾಕೆ ಬರ್ತದೆ? ನೋಡಿ, ಬಾಯಿ ವಾಸನೆ ಅನ್ನೋದು ಸಾಮಾನ್ಯವಾಗಿ 80% ವ್ಯಕ್ತಿಗಳಲ್ಲಿ ಇದು ಬಹಳ ಸಾಮಾನ್ಯ, ಸರ್ವೇ ಸಾಮಾನ್ಯ. ನಮ್ಮ ಬಾಯಿಯ ಶುಚಿತ್ವವನ್ನು ನಾವು ಕಾಪಾಡಿಕೊಳ್ಳಿಲ್ಲ ಅಂಥೇಳಿ, ಆದರೆ ಬಾಯಿಯನ್ನು ನಿರಂತರವಾಗಿ ಕ್ಲೀನ್ ಮಾಡಿಸ್ಕೊಳ್ಳಿಲ್ಲ, ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಲ್ಲ ಅಂದರೆ ಬಾಯಿಯಲ್ಲಿ ವಾಸನೆ ಬರುವುದು ಸಹಜ. ಯಾಕೆಂದರೆ ನಮ್ಮ ಬಾಯಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಹೆಬ್ಬಾಗಿಲು. ನಾವು ತಿನ್ನುವ ಆಹಾರ ಬಾಯಿಯ ಮುಖಾಂತರನೇ ಹೋಗಬೇಕಾಗುವಂಥದ್ದು. ಪಚನ ಕ್ರಿಯೆ ಆರಂಭವಾಗುವುದು ನಮ್ಮ ಬಾಯಿಯಿಂದ. ಸೊ ನಾವು ತಿಂತಾನೇ ಇರ್ತೀವಿ, ಹಲ್ಲುಗಳ ಸುತ್ತ ಆಹಾರ ಪದಾರ್ಥ ಸೇರಿಕೊಳ್ಳೋದು, ಹಲ್ಲುಗಳ ಸ್ವಚ್ಛತೆ ಕಾಪಾಡಿಕೊಳ್ಳಿಲ್ಲ ಅಂದರೆ ಬಾಯಿ ವಾಸನೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಬಾಯಿಯ ಆರೋಗ್ಯವನ್ನು ನಾವು ನಿರಂತರವಾಗಿ ಕಾಪಾಡಿಕೊಂಡ್ರೆ ಈ ವಾಸನೆ ಬರುವುದು ಸಾಧ್ಯತೆ ಇಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಬಾಯಿಯ ಬಗ್ಗೆ ವಿಶೇಷವಾದ ನಿರ್ಲಕ್ಷ್ಯವನ್ನು ಹೊಂದಿರ್ತೇವೆ. ಈ ಕಾರಣದಿಂದ 80% ಬಾಯಿ ವಾಸನೆ ಇರ್ತದೆ. ಒಂದು ಮಾತಿದೆ, ಬಾಯಿ ಬಿಟ್ಟರೆ ಬಣ್ಣಗಿಡು ಅಂತೇಳಿ. ಏನಾಗ್ತದೆ ಅಂತ ಹೇಳಿದರೆ, ಅವರು ಬಾಯಿ ತೆಗೆದ ಕೂಡಲೇ ನಮ್ಗೆ ಗೊತ್ತಾಗತ್ತೆ ಇವರು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತ. ನಾವು ಅವ್ರ ಜೊತೆ ಮಾತಾಡಲಿಕ್ಕೆ, ವ್ಯವಹರಿಸಲಿಕ್ಕೆ ಮುಜುಗರ ಪಡುವಂತಹ ಒಂದು ವ್ಯವಸ್ಥೆ, ನಾವು ಮುಖ ಮುಚ್ಚಿಕೊಂಡು ಮಾತಾಡುವಂಥ ಒಂದು ವ್ಯವಸ್ಥೆ ಉಂಟಾಗ್ತದೆ. ಇದನ್ನು ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ, ಬಾಯಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಬಾಯಿ ವಾಸನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇನ್ನೊಂದು ವಿಚಾರ ಏನಾಗ್ತದೆ ಅಂತ ಹೇಳಿದರೆ, ಈ ಬಾಯಿ ವಾಸನೆ 80% ಕಾರಣಗಳು ಬಾಯಿ ಒಳಗಿನ ಕಾರಣಗಳಿಂದ ಇರ್ತದೆ, ಬಾಯಿ ಸ್ವಚ್ಛತೆ ಇರು. ಇನ್ನೂ 20% ವ್ಯಕ್ತಿಗಳಲ್ಲಿ ಇದು ಆಂತರಿಕ ಪ್ರಾಬ್ಲಮ್ಗಳು ಇರುವಂಥದ್ದು, ಡಯಾಬಿಟೀಸ್ ಇರುವಂಥದ್ದು ಅಥವಾ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವಂಥದ್ದು, ಇಂತಹ ತೊಂದರೆಗಳಿಂದ ಅದು ಬರುವ ಸಾಧ್ಯತೆ ಇದೆ. ಅದನ್ನು ನಾವು ಮುಂದಿನ ಇದರಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸಾಧಾರಣವಾಗಿ ಬಾಯಿಯ ದುರ್ವಾಸನೆ ಅಂತ ಹೇಳುವಾಗ ನೀವು ಹೇಳಿದಿರಿ 100 to 80% ಮಂದಿಯಲ್ಲಿ ಇದು ಬಂದೇ ಬರ್ತದೆ, ಕೆಲವರು ನಿರ್ಲಕ್ಷ್ಯದಿಂದ ಬಂದರೆ ಕೆಲವರು ಬೇರೆ ಕಾರಣಗಳಿಂದ ಬರ್ತದೆ ಹೇಳಿಕೊಂಡು, ಒಟ್ಟಾಗಿ ಯಾಕೆ ಇದು ಬರ್ತದೆ? ಇದು ನೋಡಿ, ಬಾಯಿ ವಾಸನೆ ಬರಲಿಕ್ಕೆ 10 ಕಾರಣ ಇದೆ. ಈಗ ತಾನೇ ಹೇಳಿದೆ 80%, ಅದು ನಮ್ಮ ದೇಹದ ಬಾಯಿ ಒಳ ಆರೋಗ್ಯವನ್ನು ಕಾಪಾಡದೇ ಇರುವ ಕಾರಣದಿಂದ ಅಂತ ಹೇಳಿ, ಇನ್ನು 20% ಆಂತರಿಕವಾದಂಥ ಕಾರಣಗಳಿಂದ. ನಾವು ಏನೆಲ್ಲ ತಿಂತಾ ಇದ್ದೇವೆ ಕೆಲವೊಂದು ವಸ್ತುಗಳನ್ನು ತಿಂದಾಗ ಬಾಯಿ ವಾಸನೆ ಬರುವುದು ಸಹಜ. ನೀರುಳ್ಳಿ, ಬೆಳ್ಳುಳ್ಳಿ ಅಂತಹ ಒಂದು ಪದಾರ್ಥಗಳನ್ನು ತಿಂದಾಗ ಬಾಯಿ ವಾಸನೆ ಬರುವುದು ಸಹಜ. ಇನ್ನು ನಾವು ತಿಂದ ಆಹಾರವನ್ನು ರಾತ್ರಿ ಮಲಗುವ ಹೊತ್ತು ನಾವು ಚೆನ್ನಾಗಿ ಹಲ್ಲು ಉಜ್ಜಬೇಕು. ಇಲ್ಲದಿದ್ದರೆ ಈ ತಿಂದ ಆಹಾರಗಳ ಕಣಗಳು ನಮ್ಮ ಹಲ್ಲಿನ ನಡುವೆ, ಒಸಡುಗಳ ನಡುವೆ ಸಿಕ್ಕಾಕ್ಕೊಂಡು ಅಲ್ಲಿ ಬ್ಯಾಕ್ಟೀರಿಯಾಗಳು ಫ್ಲವಿಷ್ ಆಗ್ತದೆ, ಬ್ಯಾಕ್ಟೀರಿಯಾಗಳು ತಮ್ಮ ವಂಶಾಭಿವೃದ್ಧಿ ಮಾಡಿಕೊಳ್ತದೆ. ಆ ಸಂದರ್ಭಗಳಲ್ಲಿ ಈ ಫ್ರಕ್ಟೋಸ್, ಶುಗರ್ ಇರುವಂಥದ್ದು, ಗ್ಲುಕೋಸ್ ಇರುವಂಥದ್ದು ಡಿವೈಡ್ ಆಗಿ ಅಲ್ಲಿ ನಮಗೆ ಸಲ್ಫರ್ ಬಹಳ ವಾಸನೆ ಇರುವಂಥದ್ದು ಅಥವಾ ಇನ್ಯಾವುದೇ ರಾಸಾಯನಿಕಗಳು ರಿಲೀಸ್ ಆಗಿ ಅಲ್ಲಿ ವಾಸನೆ ಬರುವ ಸಾಧ್ಯತೆ. ಸೊ ರಾತ್ರಿ ಮಲಗುವ ಮೊದಲು ಚೆನ್ನಾಗಿ ಹಲ್ಲುಜ್ಜಬೇಕು, ಏನಾದರೂ ಸಿಹಿ ಪದಾರ್ಥ ತಿಂದ ಮೇಲೆ ಬಾಯಿ ಮುಕ್ಕಳಿಸಬೇಕು. ಇಲ್ಲವಾದರೆ ಬೆಳಿಗ್ಗೆ ಏಳುವಾಗ ಬಾಯಿ ಫ್ರೆಶ್ ಆಗಿರುವುದಿಲ್ಲ, ಒಂದು ರೀತಿಯ ವಿಶೇಷವಾದಂಥ ಒಂದು ಅಸಹ್ಯಕರವಾದಂಥ ವಾಸನೆ ಬರುವ ಸಾಧ್ಯತೆ ಇದೆ. ಇನ್ನು ಕೆಲವೊಮ್ಮೆ ಫಾಸ್ಟಿಂಗ್ ಮಾಡಿದಾಗ, ನಾವು ಡಿಹೈಡ್ರೇಟ್ ಆದಾಗ, ಡಿಹೈಡ್ರೇಟ್ ಅಂದರೆ ನಾವು ಕೆಲವರಿಗೆ ಉಪವಾಸ ಮಾಡುವಂಥ ಒಂದು ಇದು ಇರ್ತದೆ, ನಾವು ಡಿಹೈಡ್ರೇಟ್ ಆದಾಗ ಇದು ಸರಿಯಾಗಿ ದ್ರವ ಆಹಾರ ಸರಿಯಾಗಿ ತಗೊಂಡಿಲ್ಲ ಅಂತೇಳಿ ಆದರೆ ನಮ್ಮ ಜೊಲ್ಲು ರಸ ಉತ್ಪಾದನೆ ಕಡಿಮೆ ಆಗ್ತದೆ. ನಮ್ಮಲ್ಲಿ ಜೊಲ್ಲು ರಸ ಸ್ರವಿಸುವಂಥ ಗ್ರಂಥಿಗಳಿದೆ, 3 ದೊಡ್ಡ ಗ್ರಂಥಿಗಳು, ಪೆರೋಟಿಡ್ ಅಂತೇಳಿ ಒಂದು ಜೊತೆ, ಸಬ್ಮ್ಯಾಂಡಿಬುಲಾರ್ ಅಂತ ಇಲ್ಲಿ, ಮತ್ತು ಸಬ್ಲಿಂಗೋಲ್ ನಾಲಿಗೆ ಕೆಳಗಡೆ, ಹಾಗೆ ಸಣ್ಣ ಪುಟ್ಟ ಚಿಕ್ಕ ಜೊಲ್ಲು ರಸ ಗ್ರಂಥಿಗಳು ಇರ್ತದೆ. ನಾವು ಸರಿಯಾಗಿ ನೀರು ಕುಡಿದ್ರೆ ದಿನಕ್ಕೆ 3-4 ಲೀಟರ್ ನೀರು ಕುಡಿಬೇಕಾಗತ್ತೆ ದ್ರವ ಆಹಾರ ಸೇವನೆ, ಆವಾಗ ಜೊಲ್ಲು ರಸ ಬರ್ತಾನೆ ಇರ್ತದೆ. ಜೊಲ್ಲು ರಸ ಬಂದರೆ ನಮ್ಮ ಹಲ್ಲಿನ ಸುತ್ತ ಇರುವಂತಹ ಕೀಟಾಣುಗಳನ್ನು, ಆಹಾರ ಪದಾರ್ಥಗಳನ್ನು ಕ್ಲೆನ್ಸ್ ಮಾಡಿ ಹೊರಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಡಿಹೈಡ್ರೇಟ್ ಆದಾಗ, ದ್ರವ ಆಹಾರ ಸೇವನೆ ಕಡಿಮೆ ಆದಾಗ ಈ ಜೊಲ್ಲು ರಸದ ಉತ್ಪಾದನೆ ಕಡಿಮೆಯಾಗಿ ದಿನ 1-1.5 ಲೀಟರ್ ಜೊಲ್ಲು ರಸ ಉತ್ಪಾದನೆ ಆಗ್ತದೆ. ಅದು ಕಡಿಮೆ ಆದ ಕೂಡಲೇ ಈ ಎಲ್ಲ ತೊಂದರೆಗಳು, ಬಾಯಿ ವಾಸನೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಆಂತರಿಕವಾದಂಥ ಬಾಹ್ಯ ಕಾರಣಗಳು.
ಅದೇ ರೀತಿ ಕೆಲವರಿಗೆ ಮದ್ಯಪಾನ ಮಾಡುವಂಥ ವ್ಯವಸ್ಥೆ ಇರುತ್ತದೆ. ಧೂಮಪಾನ ಧೂಮಪಾನ ಮಾಡುವವರಲ್ಲಿ ನಮ್ಮ ಸಲೈವ ಕಂಟೆಂಟ್ ಕಡಿಮೆ ಆಗ್ತಾಯಿರ್ತದೆ. ಸಲೈವ ತುಂಬ ತಿಕ್ಕಾಗಿರುವಂಥದ್ದು, ಸಲೈವ ತಿನ್ನಾಗಿದ್ದರೆ ವಿಸ್ಕಾಸಿಟಿ ಕಡಿಮೆ ಇದ್ದರೆ ಕ್ಲೆನ್ಸಿಂಗ್ ಆ್ಯಕ್ಷನ್ ಚೆನ್ನಾಗಿರ್ತದೆ. ಮತ್ತು ಮದ್ಯಪಾನ ಮಾಡುವವರಲ್ಲಿ ನಮ್ಮ ಪೆರೋಟಿಡ್ ಅಂತ ಹೇಳಿ ನಮ್ಮ ಜೊಲ್ಲುರಸ ಗ್ರಂಥಿಗಳ ಮೇಲೆ ಫೈಬ್ರೋಸಿಸ್ ಉಂಟು ಮಾಡಿ ಜೊಲ್ಲುರಸ ಉತ್ಪಾದನೆಯನ್ನೇ ಕಡಿಮೆ ಮಾಡ್ತದೆ. ಸೊ ಇನ್ನು ಮಧುಮೇಹಗಳಲ್ಲಿ ಈ ಡಯಾಬಿಟಿಸ್ ಅಂತ ರೋಗ ಇರುವವರಲ್ಲಿ ಭಾಳಷ್ಟು ತೊಂದರೆ ಉಂಟು ಮಾಡ್ತದೆ. ಅವರಲ್ಲಿ ಈ ಬಾಯಿ ವಾಸನೆ ಒಂದು ಟಿಪಿಕಲ್ ಆದಂಥ ಬಾಯಿ ವಾಸನೆ ಇರ್ತದೆ. ಯಾಕೆಂದರೆ ಮಧುಮೇಹ ರೋಗಿಗಳಲ್ಲಿ ಒಸಡಿನ ಸಂಬಂಧಿ ರೋಗಗಳು ಜಾಸ್ತಿ ಇರ್ತದೆ. ಬಾಯಿನಲ್ಲಿ ಅನೆರೋಬಿಕ್ ಆರ್ಗ್ಯಾನಿಸಮ್ ಅಂತ ನಾವೇನು ಹೇಳ್ತೇವೆ, ಅದು ಒಸಡಿನ ಸುತ್ತ ಕೀವು ತುಂಬಿಕೊಂಡು ಅಲ್ಲಿ ಫ್ಲರಿಶ್ ಆಗ್ತಾ ಇರ್ತದೆ. ಅಸೆಟೋನ್ ಬ್ರೆತ್ ಅಂತ ಹೇಳ್ತೇವೆ ನಾವು ಅದು. ನಾವು ಹೆಚ್ಚಾಗಿ ದಂತವೈದ್ಯರು ಡಯಾಬಿಟಿಸ್ ಇರುವವರನ್ನ ನಾವು ಬಾಯಿ ತೆಗೆದುಕೊಳ್ಳೇ ನಮ್ಗೆ ಗೊತ್ತಾಗತ್ತೆ. ಅವರಿಗೆ ಹೆಚ್ಚಿನ ಸಂದರ್ಭಗಳಲ್ಲಿ ದಂತವೈದ್ಯರ ಬಳಿ ಬಂದು ನಮ್ಮ ಚೇರ್ನ ಮೇಲೆ ಕೂತು ಬಾಯಿ ಓಪನ್ ಮಾಡಿ ಹಲ್ಲು ನೋವು ಅಂತ ಹೇಳಿದ ಕೂಡಲೇ ಬಾಯಿಯ ಬ್ರೆತ್ತಿನ ಸ್ಮೆಲ್ ನೋಡಿ ನಾವು ಕೇಳ್ತೇವೆ, ನಿಮಗೆ ಡಯಾಬಿಟಿಸ್ ಇದೆಯಾ ಅಂತೇಳಿ. ಇಲ್ಲ ಡಾಕ್ಟ್ರೆ, ನಮಗೇನಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಲ್ಲ ಅಂತ ಹೇಳ್ತಾರೆ. ಒಂದು ಟೆಸ್ಟ್ ಮಾಡಿಸಿ ಅಂತೇಳಿ ಮಾಡಿಸಿದಾಗ ಅವರಿಗೆ ಡಯಾಬಿಟಿಸ್ ಇರೋದು ಗೊತ್ತಾಗ್ತದೆ. ಸೊ ಬಾಯಿ ವಾಸನೆಯಿಂದಲೇ ನಾವು ಡಯಾಬಿಟಿಸನ್ನು ಪತ್ತೆ ಹಚ್ಚಬಹುದು. ದಂತವೈದ್ಯರು ಸ್ಮಾರ್ಟ್ ಆಗಿರಬೇಕು, ಗೊತ್ತಿರಬೇಕು ವಿಷಯ. ಹಾಗಿದ್ದರೆ ಖಂಡಿತವಾಗಿ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತದೆ. ಹೆಚ್ಚಿನ ಬಾಯಿ ವಾಸನೆಗೆ ಮೂಲ ಕಾರಣ ಅಧಿಕ ಶುಗರ್ ಲೆವೆಲ್, ಡಯಾಬಿಟಿಸ್ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ವಾರದ ವಿಷಯದಲ್ಲಿ ಬಾಯಿಯ ದುರ್ವಾಸನೆ ಯಾಕೆ ಬರ್ತದೆ, ಏನು ಕಾರಣಗಳು ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ನಮಗೆ ನೀಡ್ತಾ ಇದ್ದಾರೆ. ಡಾಕ್ಟ್ರೆ, ಇದೀಗ ಮಧುಮೇಹದಲ್ಲಿ ನೀವು ಹೇಳಿದಿರಿ, ಮಧುಮೇಹಗಳಿಗೆ ಜಾಸ್ತಿಯಾಗಿ ಈ ಬಾಯಿಯ ವಾಸನೆ ದುರ್ವಾಸನೆ ಇರ್ತದೆ ಅಂತ ಹೇಳಿಕೊಂಡು, ಕೇವಲ ಮಧುಮೇಹ ಅಲ್ಲದೆ ಬೇರೆ ಯಾವೆಲ್ಲ ಕಾರಣಗಳಿಂದ ಈ ಬಾಯಿಯ ದುರ್ವಾಸನೆ ಬರ್ತದೆ? ನೋಡಿ, ಶ್ವಾಸಕೋಶದ ಸೋಂಕಿರುವವರಿಗೆ, ಲಂಗ್ ಆ್ಯಬ್ಸಸ್ ಇರುವವರಲ್ಲಿ, ಮತ್ತು ಕರುಳಿನ ಸಮಸ್ಯೆ ಇರುವವರಲ್ಲಿ, ಈವನ್ ಕಿಡ್ನಿ ಪ್ರಾಬ್ಲಮ್ ಇರುವವರಲ್ಲಿ, ಕಿಡ್ನಿ ತೊಂದರೆ ಮೂತ್ರಪಿಂಡದ ವೈಫಲ್ಯ ಇರುವವರಲ್ಲಿ ಸಹ ಬಾಯಿ ವಾಸನೆ ಇರ್ತದೆ. ಸೊ ಬಾಯಿ ಅಂತದ್ದು ನಮ್ಮ ಬ್ಯಾಕ್ಟೀರಿಯಾಗಳ ಗುಂಡಿ ಅಂತೇಳಿ ಕವಿಗಳು ಹೇಳ್ತಾರೆ. ಬಾಯಿಯಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಇರುವಂಥದ್ದು. ಸೊ ನಮ್ಮ ದೇಹದ ಆರೋಗ್ಯ ಹಾಳಾದ ಕೂಡಲೇ ಅದು ರಿಫ್ಲೆಕ್ಟ್ ಆಗೋದು ಬಾಯಿನಲ್ಲಿ. ನಾವು ಅದಕ್ಕೆ ಹೇಳ್ತೇವೆ, ಓರಲ್ ಕ್ಯಾವಿಟಿ ಈಸ್ ಅ ಮಿರರ್ ಆಫ್ ಅ ಫಿಸಿಷಿಯನ್ ಅಂತೇಳಿ. ಬಾಯಿ ತೆರೆದ ಕೂಡಲೇ ನಾವು ದಂತವೈದ್ಯರು ನಾವು ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ಕಾಣ್ತೇವೆ. ಹತ್ತು ಹಲವು ರೋಗಗಳನ್ನು ನಾವು ಬಾಯಿಯಲ್ಲಿ ಐಡೆಂಟಿಫೈ ಮಾಡ್ತೇವೆ. ಲಂಗ್ ಆ್ಯಬ್ಸಸ್, ಶ್ವಾಸಕೋಶದ ಸೋಂಕು. ನಮ್ಮ ಶ್ವಾಸಕೋಶಕ್ಕೆ ಹೋಗುವಂಥ ಗಾಳಿ ನಮ್ಮ ಮೂಗಿನ ಮುಖಾಂತರ ಬಾಯಿಯ ಮುಖಾಂತರನೇ ಹೋಗುವಂಥದ್ದು. ಶ್ವಾಸಕೋಶದಲ್ಲಿ ಲಂಗ್ ಆ್ಯಬ್ಸಸ್ ಇದ್ದರೆ ಬಾಯಿನಲ್ಲಿ ವಿಪರೀತವಾದಂಥ ವಾಸನೆ ಬರ್ತದೆ. ಸೊ ನಾವು ಸಸ್ಪೆಕ್ಟ್ ಮಾಡ್ತೀವಿ ಡಯಾಬಿಟಿಸ್ ಇಲ್ಲ ಅಂದರೆ ಬಾಯಿನಲ್ಲಿ ಏನಾದರೂ ತುಂಬ ವಾಸನೆ ಇದ್ದರೆ ಲಂಗ್ಸ್ ಪ್ರಾಬ್ಲಮ್ ಇದೆ ಅಂತೇಳಿ. ಇನ್ನು ಧೂಮಪಾನ ಮದ್ಯಪಾನಗಳಲ್ಲಿ ಬಾಯಿ ವಾಸನೆ ಯಾವತ್ತೂ ಇರುವಂಥದ್ದೇ. ವಿಶೇಷವಾದ ಧೂಮಪಾನಗಳಲ್ಲಿ ಅದರ ಟಿಪಿಕಲ್ ಸ್ಮೋಕಿಂಗ್ ಸ್ಮೆಲ್ಲೇ ಬರುವಂಥದ್ದು. ಇನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವವರಲ್ಲಿ ಆಸಿಡಿಟಿ ಅಂತ ನಾವು ಹೇಳ್ತೇವೆ, ಗ್ಯಾಸ್ಟ್ರಿಕ್ ರೀಗರ್ಜಿಟೇಷನ್ ಅಂತ. ಯಾವಾಗಲೂ ಒಂದು ಹುಳಿ ತೇಗ ಅವರಿಗೆ ಬರ್ತಾ ಇರ್ತದೆ, ಅದು ಗ್ಯಾಸ್ಟ್ರಿಕ್ ಜ್ಯೂಸು ರೀಗರ್ಜಿಟೇಷನ್ ಆಗಿ ಬಾಯಿಗೆ ಬರುವಂಥದ್ದು. ಹೊಟ್ಟೆ ಯೂರಿ ಅಂತ ಹೇಳ್ತೇವೆ ನಾವು, ಎದೆ ಯೂರಿ ಅಂತ ಹೇಳ್ತೇವೆ. ಈ ಇಂತಹ ರೋಗಿಗಳಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವವರಿಗೆ ಬಾಯಿ ವಾಸನೆಯೂ ವಿಶೇಷವಾದಂಥ ಹುಳಿ ತೇಗು ಬರ್ತಾ ಇರ್ತದೆ, ಒಂದು ರೀತಿಯ ಆಸಿಡಿಕ್ ಸ್ಮೆಲ್ ಬರ್ತಾ ಇರ್ತದೆ, ಬಾಯಿಯಲ್ಲಿ ಪಿ ಹೆಚ್ ಕಡಿಮೆಯಾಗಿ ಒಂದು ತೊಂದರೆಗಳು ಇರ್ತದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರನ್ನ ನಾವು ಬಾಯಿ ತೆರೆದುಕೊಳ್ಳೇ ಗೊತ್ತಾಗುತ್ತೆ. ನಿಮಗೆ ಹಲ್ಲಿನ ನೋಡ್ತೇವೆ, ಬಾಯಿ ಸ್ಮೆಲ್ ನೋಡಿ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡುವಂಥದ್ದು. ಇನ್ನು ಮೂತ್ರಪಿಂಡದ ವೈಫಲ್ಯ, ನಮ್ಮ ದೇಹದಲ್ಲಿ ಉತ್ಪನ್ನವಾಗುವಂಥ ಎಲ್ಲ ಕಲ್ಮಶಗಳನ್ನು ದೇಹದಿಂದ ಹೊರಗೆ ಹಾಕುವಂಥದ್ದು ನಮ್ಮ ಕಿಡ್ನಿ. ಕಿಡ್ನಿ 24 ಗಂಟೆ ಕೆಲಸ ಮಾಡ್ತಾನೆ ಇರಬೇಕು. ಅದು ನಮ್ಮ ದೇಹದಲ್ಲಿರುವಂಥ ಫಿಲ್ಟರ್. ನಮ್ಮ ದೈನಂದಿನ ಜೀವಕೋಶಗಳ ಪ್ರಕ್ರಿಯೆಯಲ್ಲಿ ಹತ್ತು ಹಲವಾರು ವಿಷಕಾರಿ ಅನಿಲಗಳು, ವಸ್ತುಗಳು, ತ್ಯಾಜ್ಯಗಳು ಬಿಡುಗಡೆ ಆಗ್ತಾ ಇರ್ತದೆ. ಅದು ರಕ್ತದಿಂದ ಹೊರಗೆ ಕಿಡ್ನಿ ಮುಖಾಂತರ ಫಿಲ್ಟರ್ ಆಗಿ ಹೊರಗೆ ಹೋಗಬೇಕು. ಕಿಡ್ನಿ ಯಾವಾಗ ತನ್ನ ಕೆಲಸ ಮಾಡೋದು ಕಡಿಮೆ ಆಗ್ತದೋ, ಅದರ ಕಾರ್ಯಕ್ಷಮತೆ, ಕಾರ್ಯದಕ್ಷತೆ ಕಡಿಮೆ ಆದಾಗ, ಕಿಡ್ನಿ ವೈಫಲ್ಯ ಆದಾಗ, ಈ ಎಲ್ಲ ರಾಸಾಯನಿಕಗಳು ದೇಹದಲ್ಲಿ ಶೇಖರಣೆ ಆಗ್ತದೆ ರಕ್ತದಲ್ಲಿ. ಫಾರ್ ಎಕ್ಸಾಂಪಲ್ ಯೂರಿಕ್ ಆ್ಯಸಿಡ್, ಅದು ಟಿಪಿಕಲ್ ಯೂರಿಕ್ ಆ್ಯಸಿಡ್ ಸ್ಮೆಲ್. ಯೂರಿಕ್ ಆ್ಯಸಿಡ್ ದೇಹದಲ್ಲಿ ಜಾಸ್ತಿ ಆದ ಕೂಡಲೇ ಯುರೇಸೀಮಿಯಾ ಅಂತ ಹೇಳ್ತೇವೆ ನಾವು ಬ್ಲಡ್ಡಲ್ಲಿ, ಅದು ಬಾಯಿನಲ್ಲಿ ಒಂದು ಟಿಪಿಕಲ್ ಸ್ಮೆಲ್ ಬರ್ತದೆ. ಮೂತ್ರಪಿಂಡದ ವೈಫಲ್ಯ ಇರುವವರಿಗೆ, ಈ ಡಯಾಲಿಸಿಸ್ ಮಾಡುವವರಿಗೆ, ಅವರ ಬಾಯಿ ಹತ್ತಿರ ಹೋದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಡಯಾಲಿಸಿಸ್ ನಡೀತಾ ಇದೆ ಅಂತೇಳಿ. ಅದು ಒಂದು ವಿಶೇಷವಾದ ಕೆಮಿಕಲ್ ಸ್ಮೆಲ್. ಸೊ ಹಾಗೆ ಯೂರಿಕ್ ಆ್ಯಸಿಡ್ ಪ್ರಾಬ್ಲಮ್ ಇರೋ, ಇದು ಕಿಡ್ನಿ ಪ್ರಾಬ್ಲಮ್ ಇರುವವರಿಗೆ, ಲಂಗ್ ಪ್ರಾಬ್ಲಮ್ ಇರುವವರಿಗೆ, ಮತ್ತು ಡಯಾಬಿಟಿಸ್ ಇರುವವರಿಗೆ, ಕರುಳಿನ ಸಮಸ್ಯೆ ಇರುವವರಿಗೆ, ಎಲ್ಲರಿಗೂ ಒಂದು ವಿಶೇಷವಾದಂಥ ಬಾಯಿಯ ಸ್ಮೆಲ್ ಇರ್ತದೆ. ಸೊ ಬಾಯಿ ಸ್ಮೆಲ್ ಇದ್ದರೆ ಬರೀ ನಾವು ಬಾಯಿ ಮಾತ್ರ ಕ್ಲೀನ್ ಮಾಡಿದರೆ ಸಾಲದು, ಅವರನ್ನು ನಾವು ಫಿಸಿಷಿಯನ್ ಹತ್ರ ಕಳಿಸಬೇಕಾಗತ್ತೆ ಯಾವ್ಯಾವ ತೊಂದರೆ ಇದೆ ಅಂತ ಹೇಳಿ ನೋಡಿಕೊಂಡು. ಇನ್ನು
ಮೆಂಟಲಿ ರಿಟಾರ್ಡೆಡ್ ಸೆರೆಬ್ರಲ್ ಪಾಲ್ಸಿ ಅಥವಾ ಮೆಂಟಲಿ ರಿಟಾರ್ಡೆಡ್ ಎಪಿಲೆಪ್ಟಿಕ್ ಪೇಷಂಟ್ಸು ಅಂಥವರಲ್ಲಿ ಕೆಲವೊಂದು ಔಷಧಿ ತೆಗೊಳ್ಳುವವರಲ್ಲಿ ಅವರಲ್ಲಿ ಅಷ್ಟೇ ಬಾಯಿಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಪಿಟ್ಸ್ ಎಪಿಲೆಪ್ಟಿಕ್ ಅಟ್ಯಾಕ್ ಅಪಸ್ಮಾರ ಕಾಯಿಲೆ ಇರುವವರಿಗೆ ಒಂದು ವಿಷಯ ಮಾತ್ರೆ ತಗೊಳ್ತಾರೆ, ಅಥವಾ ಹೈಪರ್ ಟೆನ್ಷನ್ ಇರುವವರಿಗೆ ನಿಫೆಡಿಪೈನ್ ಅಂತ ಒಂದು ಮಾತ್ರೆ ತಗೊಳ್ತಾರೆ. ಅವರಿಗೆ ಒಸಡಿನ ಬೆಳೀಲಿಕ್ಕೆ ಎಕ್ಸೆಸಿವ್ ಆಗಿ ಒಸಡು ಗ್ರೋ ಗಡ್ಡೆ ಬೆಳೀಲಿಕ್ಕೆ ಶುರುವಾಗ್ತದೆ. ಅಂಥ ಸಂದರ್ಭಗಳಲ್ಲಿ ಅದರ ಸುತ್ತ ಆಹಾರ ಪದಾರ್ಥಗಳು ಸೇರಿ ಅಲ್ಲೆಲ್ಲ ಅನೇರೋಬಿಕ್ ಆರ್ಗ್ಯಾನಿಸಮ್ ಫ್ಲರಿಶ್ ಆಗ್ತದೆ. ಆವಾಗ ಒಂದು ವಿಶೇಷವಾದ ಬಾಯಿಯ ಅಸಹ್ಯಕರವಾದಂಥ ಸ್ಮೆಲ್ ಬರ್ತದೆ. ಸೊ ಬಾಯಿ ವಾಸನೆ ಅನ್ನುವುದೇ ಒಂದು ಸಂಕೀರ್ಣವಾದಂಥ ಸಮಸ್ಯೆ. ನಿಯಮಿತವಾಗಿ ರೆಗ್ಯುಲರ್ ಆಗಿ ಹಲ್ಲು ಕ್ಲೀನ್ ಮಾಡಿಸ್ತಾ ಇದ್ದರೆ ಬಾಯಿ ವಾಸನೆ ಹೋಗ್ತದೆ. ಅದರ ಜೊತೆಗೆ ಅದು ಮಾಡಿಸಿ ಸಹ ಹೋಗಿಲ್ಲ, ಬಾಯಿ ಶುಭ್ರವಾಗಿದೆ, ಕ್ಲೀನ್ ಆಗಿದೆ, ಒಸಡು ಕ್ಲೀನ್ ಆಗಿದೆ, ಆದರೂ ಬಾಯಿ ವಾಸನೆ ಬರ್ತಾ ಇದೆ ಅಂತೇಳಿ ಆದರೆ ಈ ಥರ ಸಿಸ್ಟಮಿಕ್ ಪ್ರಾಬ್ಲಮ್ಗಳನ್ನು ನಾವು ಒನ್ ಬೈ ಒನ್ ರೂಲ್ ಔಟ್ ಮಾಡಬೇಕಾಗತ್ತೆ. ಬರೀ ದಂತ ವೈದ್ಯರು ಮಾತ್ರ ಚಿಕಿತ್ಸೆ ನೀಡುವಂಥ ಸಮಸ್ಯೆ ಅಲ್ಲ. ಬಾಯಿ ಏನು ದಂತವೈದ್ಯರು ನೋಡ್ತಾರೆ ಹೌದು, ಆದರೆ ಈ ರೀತಿ ತೊಂದರೆಗಳು ಬಂದಾಗ ನಾವು ಫಿಸಿಷಿಯನ್ ಹತ್ರ, ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ, ಪಲ್ಮನಾಲಜಿಸ್ಟ್ ಹತ್ರ ಕಳಿಸಿ ಯಾಕಾಗಿ ಬಾಯಿ ವಾಸನೆ ಬಂದಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಯಾಕಾಗಿ ಬಂದಿದೆ ಅಂತ ತಿಳಿದ ಮೇಲೆ ಚಿಕಿತ್ಸೆ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಮದ್ಯಪಾನ ಇರ್ಬೋದು, ಧೂಮಪಾನ, ಲಿವರ್ ಪ್ರಾಬ್ಲಮ್, ಕ್ರೋನಿಕ್ ಆಲ್ಕೋಹಾಲಿಕ್ ಸೇವನೆ ಮಾಡುವವರಿಗೆ ಲಿವರ್ ಹಾಳಾಗಿ ಹೋಗಿರ್ತದೆ. ಲಿವರ್ ಸಿರ್ಹೋಸಿಸ್ ಅಂತೇಳಿ, ಲಿವರ್ ನಮ್ಮ ದೇಹದ ಒಂದು ಕಾರ್ಖಾನೆ ಇದ್ದ ಹಾಗೆ ನಾವು ತಿಂದ ಎಲ್ಲ ಆಹಾರ ಲಿವರ್ ಮುಖಾಂತರನೇ ಹೋಗಬೇಕಾಗತ್ತೆ. ಲಿವರ್ ಪ್ರಾಬ್ಲಮ್ ಇರುವವರಿಗೂ ಸಹ ಲಿವರ್ ಹಾಳಾದರೆ ನಾವು ತೆಗೆದುಕೊಳ್ಳೋ ಆಹಾರ ಮೆಟಬಲೈಸ್ ಆಗುವುದಿಲ್ಲ, ಆವಾಗಲೂ ಒಂದು ವಿಶೇಷವಾದಂತಹ ಒಂದು ಸ್ಮೆಲ್ ಬಾಯಿನಲ್ಲಿ ಬರ್ತದೆ. ಸೊ 10 ಹಲವಾರು ಕಾರಣಗಳಿಂದ ಬಾಯಿ ವಾಸನೆ ಬರ್ತದೆ. ಅದನ್ನು ನಾವು ಐಡೆಂಟಿಫೈ ಮಾಡೋದು ಒಬ್ಬ ಒಳ್ಳೆಯ ದಂತವೈದ್ಯನ ಸಾಮಾಜಿಕ ಹೊಣೆಗಾರಿಕೆ ಆಗ್ತದೆ. ಬರೀ ಬಾಯಿ ವಾಸನೆ ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಬಿಟ್ಟು ಬಿಡುವಂಥ, ನಿಗ್ಲೆಕ್ಟ್ ಮಾಡುವಂಥ ವಿಚಾರ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಿಮಗೆ ಬಾಯಿ ವಾಸನೆ ಬಂದರೆ ಫಸ್ಟ್ ದಂತವೈದ್ಯರ ಬಳಿ ಹೋಗಿ, ಅವರು ನಿಮ್ಮನ್ನು ಬಾಯಿಯ ಲೋಕಲ್ ಕಾರಣಗಳಿಂದ ವಾಸನೆ ಬರೋದಿದ್ದರೆ ಅದನ್ನು ಶುಚಿಗೊಳಿಸಿ ಮತ್ತು ಕಂಟಿನ್ಯೂ ಆದರೆ ನಿಮ್ಮನ್ನು ಬೇರೆ ವೈದ್ಯರ ಬಳಿ ಕಳಿಸಿ ಸೂಕ್ತವಾದಂಥ ಚಿಕಿತ್ಸೆಯನ್ನು ತಗೊಂಡ್ರೆ ಬಾಯಿ ವಾಸನೆಯನ್ನು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಿಸ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಾಧಾರಣವಾಗಿ ನನಗೆ ನೆನಪಿದೆ, ನಾವೆಲ್ಲ ಸಣ್ಣದಿರುವಾಗ ಅಥವಾ ಇತ್ತೀಚಿನವರೆಗೂ ಕೂಡ ಯಾವುದೇ ರೋಗ ಬಂದರೂ ಡಾಕ್ಟರ್ ಹತ್ರ ಹೋದರೆ ಅವರು ಮೊದಲು ಹೇಳೋದು ಬಾಯಿ ತೆರೀರಿ ಅಂತ ಹೇಳಿಕೊಂಡು, ಬಾಯಿ ತೆರೆದು ನಾಲಗೆಯನ್ನು ಮತ್ತು ಗಂಟಲನ್ನೆಲ್ಲ ಟಾರ್ಚ್ ಹಾಕಿ ಪರೀಕ್ಷೆ ಮಾಡುವಂತಹ ಒಂದು ಪದ್ಧತಿ ಎಲ್ಲ ಇತ್ತು. ಹೌದೌದು, ಖಂಡಿತವಾಗಿ ಸರ್. ಬಾಯಿ ಅಂದರೆ ನಾನು ಹೇಳೋದಲ್ಲ, ಬಾಯಿಯಲ್ಲಿ ಯಾವತ್ತೂ ಕೃಷ್ಣ ಪರಮಾತ್ಮನ ಬಾಯಿಯನ್ನು ಓಪನ್ ಮಾಡಿ ಯಶೋದೆ ಬ್ರಹ್ಮಾಂಡವನ್ನೇ ಖಂಡಿತ. ನಾವು ದಂತ ವೈದ್ಯರು ಅಥವಾ ಎಲ್ಲ ವೈದ್ಯರು ಅಷ್ಟೇ, ನಾವು ಬಾಯಿ ತೆರೆದು ಉದ್ದೇಶನೇ ಅಷ್ಟೇ, ನಮ್ಗೆ ಏನಾದರೂ ಕ್ಲೂ ಸಿಗತ್ತಾ, ಏನಾದರೂ ಒಂದು ಮಾಹಿತಿ ಸಿಗತ್ತಾ ಅಂತೇಳಿ, ಅಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡರೆ ನಾವು ಅಲ್ಲಿಂದ ಅದನ್ನು ಹಿಡ್ಕೊಳ್ತೇವೆ, ಯಾಕಾಗಿ ತೊಂದರೆ ಬಂದಿದೆ ಅಂತೇಳಿ. ಸೊ ನಮಗೆ ಬಾಯಿಯೊಳಗೆ ಏನೇ ತೊಂದರೆ ರಿಫ್ಲೆಕ್ಟ್ ಆಗಿದ್ದರೆ ಯಾವುದರಿಂದ ತೊಂದರೆ ಆಗಿದೆ ಅಂತೇಳಿ, ನಾವು ಸಹ ಮನುಷ್ಯರೇ, ನಾವು ವೈದ್ಯರೇನೋ ದೇವರಲ್ಲ, ನಾವು ನೋಡಿ ಆ ಫೈಂಡಿಂಗನ್ನು ಕೋರಿಲೇಟ್ ಮಾಡಿ ಕ್ಲಿನಿಕಲ್ ಪ್ರಾಬ್ಲಮ್ಗಳಿಗೆ ಕೋರಿಲೇಟ್ ಮಾಡಿ ಇಂಥದ್ದಾಗಿರ್ಬೋದು ಅಂತೇಳಿ ಅದಕ್ಕೆ ಪೂರಕವಾದ ರಕ್ತ ಪರೀಕ್ಷೆ ಇರ್ಬೋದು, ಎಕ್ಸ್ರೇ ಇರ್ಬೋದು, ಪರೀಕ್ಷೆಗಳನ್ನು ಮಾಡಿಸಿ ಒಂದು ಕನ್ಕ್ಲೂಷನಿಗೆ ಬರ್ತೇವೆ. ಆ ಮೂಲಕ ಯಾಕಾಗಿ ಆಗಿದೆ ಅಂತ ತಿಳಿದುಕೊಂಡು ಆಮೇಲೆ ಚಿಕಿತ್ಸೆ ನೀಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ವಿಶೇಷ ಮಾಹಿತಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ನಿರಂತರ ಸರಣಿ ಕಾರ್ಯಕ್ರಮದಲ್ಲಿ ಈ ವಾರದ ವಿಷಯದಲ್ಲಿ ಬಾಯಿಯ ದುರ್ವಾಸನೆ, ಇದು ಯಾಕೆ ಬರ್ತದೆ, ಇದಕ್ಕೆ ಕಾರಣಗಳೇನು, ಇದರಿಂದ ನಮಗೆ ಯಾವ ರೀತಿಯೆಲ್ಲ ತೊಂದರೆಗಳಿವೆ ಎನ್ನುವುದನ್ನು ನಾವು ಕಲ್ಪಿಸಿಕೊಳ್ಬಹುದು ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ನಮಗೆ ನೀಡ್ತಾ ಇದ್ದಾರೆ. ಡಾಕ್ಟ್ರೆ, ಇದೀಗ ಬಾಯಿಯ ದುರ್ವಾಸನೆ ಅದು ಯಾಕೆ ಹೇಗೆ ಎನ್ನುವುದನ್ನೆಲ್ಲ ನೀವು ಹೇಳಿದಿರಿ. ಒಂದು ವೇಳೆ ಇಂತಹ ಬಾಯಿಯ ದುರ್ವಾಸನೆ ಬರ್ತಾ ಇದ್ದರೆ ಇದನ್ನು ಯಾವೆಲ್ಲ ರೀತಿಯಿಂದ ನಾವು ತಡೆಗಟ್ಟಬಹುದು? ನೋಡಿ, ತಡೆಗಟ್ಟಲಿಕ್ಕೆ ಮುಖ್ಯವಾದ ಯಾಕಾಗಿ ಬರ್ತದೆ ಅಂತ ಹೇಳೋದು ನಾವು ಫೈಂಡ್ ಔಟ್ ಮಾಡಬೇಕು ಫಸ್ಟು. ಸಿ, ನಾನು ಈಗ ತಾನೇ ಹೇಳಿದೆ 80% ವ್ಯಕ್ತಿಗಳಲ್ಲಿ ಲೋಕಲ್ ರೀಸನೇ ಇರುತ್ತೆ, ಬಾಯಿ ಒಳಗೆ ಬಾಯಿ ಶುಚಿತ್ವ ಕಾಪಾಡದೇ ಇರುವ ಕಾರಣ ಅಂತೇಳಿ. ಇನ್ನು 20% ವ್ಯಕ್ತಿಗಳಲ್ಲಿ ಅದು ಬೇರೆ ಆಂತರಿಕ ಕಾರಣಗಳಿರ್ಬೋದು, ಲಿವರ್ ಪ್ರಾಬ್ಲಮು, ಲಂಗ್ ಪ್ರಾಬ್ಲಮು, ಹಾರ್ಟಿನ ಪ್ರಾಬ್ಲಮು ಅಥವಾ ಕಿಡ್ನಿ ಪ್ರಾಬ್ಲಮ್ ಆ ಥರ. ಈಗ ನಾವು ಯಾವುದಕ್ಕೆ ಅಂತೇಳಿ ತಿಳಿದ ಮೇಲೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಪ್ರಕ್ರಿಯೆ ಮಾಡುವಂಥದ್ದು. ಒಂದು ವೇಳೆ ವ್ಯಕ್ತಿಯು ಅವನು ಫಾಸ್ಟಿಂಗ್ ಮಾಡ್ತಾ ಇದ್ದ ಅಥವಾ ದ್ರವಾಹಾರ ಸರಿಯಾಗಿ ತಗೊಳ್ತಾ ಇಲ್ಲ ಅಂದರೆ, ದಿನಕ್ಕೆ 3-4 ಲೀಟರ್ ನೀರು ಕುಡಿತಾ ಇದ್ದರೆ ಡಿಹೈಡ್ರೇಷನ್ ಆಗೋದಿಲ್ಲ, ಬಾಯಿ ವಾಸನೆ ಪಡೋದು ಕಡಿಮೆ ಆಗ್ತದೆ, ಅಥವಾ ಬಾಯಿ ಕ್ಲೀನ್ ಇಲ್ಲ, ಶುಚಿತ್ವವನ್ನು ರಾತ್ರಿ ಹೊತ್ತು ಹಲ್ಲುಜ್ಜೋದಿಲ್ಲ, ಬಾಯಿಯ ಕ್ಲೀನ್ ಶುಚಿತ್ವ ಕಾಪಾಡಿಕೊಂಡಿಲ್ಲ ಅಂತ ಹೇಳಿದರೆ
ದಂತವೈದ್ಯರ ಬಳಿ ಹೋಗಿ ಹಲ್ಲನ್ನು ಕ್ಲೀನ್ ಮಾಡಿಸ್ಕೊಳ್ಳೋದು. ಶುಚಿಗೊಳಿಸ್ಕೊಂಡ್ರೆ ಅದರ ಹಲ್ಲಿನ ಸುತ್ತ ಇರುವಂತಹ ಪಾಚಿ ಕಟ್ಟೋದು ಕಡಿಮೆ ಆಗ್ತದೆ, ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತದೆ. ಒಂದು ಅಂಗಿಅಂಶಗಳ ಪ್ರಕಾರ ಬಾಯಿ ಕ್ಲೀನ್ ಮಾಡಿಸುವುದರಿಂದ ಲಕ್ಷಾಂತರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತದೆ. ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದ ಕೂಡಲೇ ಬಾಯಿ ವಾಸನೆ ಕಡಿಮೆ ಆಗ್ತದೆ. ಯಾಕೆಂದರೆ ಅಷ್ಟೊಂದು ಸಂಖ್ಯೆ ಕಡಿಮೆ ಆದ ಕೂಡಲೇ ಬ್ಯಾಕ್ಟೀರಿಯಾ ಫ್ಲರಿಶ್ ಆಗೋದು ಕಡಿಮೆ ಆಗ್ತದೆ, ಅಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಉತ್ಪಾದನೆ ಕಡಿಮೆ ಆಗ್ತದೆ, ಬಾಯಿ ವಾಸನೆಯೂ ಕಡಿಮೆ ಆಗ್ತದೆ. ಇನ್ನೂ ಧೂಮಪಾನ ಮದ್ಯಪಾನದಿಂದ ವಾಸನೆ ಬರೋದಿದ್ದರೆ ಅದನ್ನು ಸಹ ನಿಯಂತ್ರಿಸಬೇಕಾಗತ್ತೆ. ಇನ್ನು ಬಾಹ್ಯ ಕಾರಣಗಳಾದಂತಹ ನಾವು ಈ ವಾಸನೆ ಬರುವಂಥ ಆಹಾರ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದೆಲ್ಲ ತಿನ್ನೋದರಿಂದ ಬರೋದಿದ್ದರೆ ಅದನ್ನು ಕಡಿಮೆ ಮಾಡುವಂಥದ್ದು. ಅಥವಾ ಇನ್ನು ಬೇರೆ ಯಾವ ಕಾರಣ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂಥೇಳಿ ಆದರೆ ನಾವು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹತ್ರ ತೋರಿಸಬೇಕು, ಅದಕ್ಕೆ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಬೇಕು. ಅಥವಾ ಮಧುಮೇಹ ರೋಗ ಇದ್ದರೆ ಶುಗರನ್ನು ನಾವು ಯಾವತ್ತೂ ಕಂಟ್ರೋಲಲ್ಲಿ ಇಡಬೇಕಾದ್ದು. ಶುಗರ್ ಲೆವೆಲ್ ಜಾಸ್ತಿ ಆದ ಹಾಗೆ ಬಾಯಿ ವಾಸನೆ ಜಾಸ್ತಿ ಆಗ್ತದೆ. ಶುಗರ್ ಅನ್ನೋದು ಡಯಾಬಿಟೀಸ್ ಅನ್ನೋದು ಒಂದು ಸಂಕೀರ್ಣವಾದಂಥ ಕಾಯಿಲೆ. ಡಯಾಬಿಟೀಸಿಗೆ ಕ್ಯೂರ್ ಇಲ್ಲದಿದ್ದರೂ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬಾಯಿಯಲ್ಲಿ ವಸಡಿನ ಸುತ್ತ ಕೀವಾಗುವಂಥದ್ದು, ವಸಡಿನ ಸುತ್ತ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೃದ್ಧಿಸುವಂಥದ್ದು, ಅದಕ್ಕೆ ಪೂರಕವಾದ ವಾತಾವರಣ ಡಯಾಬಿಟೀಸ್ನಲ್ಲಿ ಇರ್ತದೆ, ರಕ್ತದ ಸಪ್ಲೈ ಕಡಿಮೆ ಇರ್ತದೆ. ಸೊ ಅಂತಹ ಇದರಲ್ಲಿ ಶುಗರನ್ನು ಕಂಟ್ರೋಲ್ ಮಾಡಬೇಕು. ಬಾಯಿ ವಾಸನೆ ಬರದಂತಹ ಮೌತ್ ವಾಶಗಳು ಲಭ್ಯವಿದೆ. ಇಂತಹ ಈ ದೇಹದ ಇಮ್ಯುನಿಟಿ ಲೆವೆಲ್ ಕಡಿಮೆ ಇರುವಂಥದ್ದು, ಈಗ ಲುಕೇಮಿಯಾ ರಕ್ತದ ಕ್ಯಾನ್ಸರ್ ಇರುವವರಲ್ಲಿ ಅಥವಾ ಎಪಿಲೆಪ್ಟಿಕ್ ಪೇಷಂಟ್ಗಳಲ್ಲಿ ಅಥವಾ ಸ್ಟೀರಾಯ್ಡ್ ತೆಗೆದುಕೊಳ್ಳುವಂಥ ಪೇಷಂಟ್ಗಳಲ್ಲಿ ಅಥವಾ ಕೀಮೋಥೆರಪಿ ಆಗುವಂಥ ರೋಗಿಗಳಲ್ಲಿ ನ್ಯಾಚುರಲಿ ದೇಹದ ಇಮ್ಯುನಿಟಿ ಲೆವೆಲ್ ಕಡಿಮೆ ಇರ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದ ಕೂಡಲೇ ಬಾಯಿಯಲ್ಲಿರುವಂಥ ಸಾಮಾನ್ಯ ಬ್ಯಾಕ್ಟೀರಿಯಾಗಳು ಸಹ ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾಗಳು ಹಾರ್ಮ್ಫುಲ್ ಆಗುತ್ತೆ, ಅವು ಸಹ ವಿಜೃಂಭಿಸಲಿಕ್ಕೆ ತೊಡಗ್ತವೆ. ಅಂಥ ಸಂದರ್ಭಗಳಲ್ಲಿ ವಿಶೇಷವಾದ ಮೌತ್ ವಾಶಗಳು, ಆ್ಯಂಟಿಸೆಪ್ಟಿಕ್ ಮೌತ್ ವಾಶಗಳು, ಮೌತ್ ಫ್ರೆಷ್ನರ್ಗಳು ಇರ್ತದೆ. ಈ ಮೌತ್ ವಾಶಗಳು ಯೂಸ್ ಮಾಡುವುದರಿಂದ ಆ್ಯಂಟಿಸೆಪ್ಟಿಕ್ ಕ್ಲೋರ್ಹೆಕ್ಸಿಡಿನ್ 0.2% ಅಂತ ಸಿಗ್ತದೆ, ಅದು ಬೀಟಾಡೈನ್ ಅಂತ ಸಿಗ್ತದೆ, ಪೋವಿಡಿನ್ ಅಯೋಡಿನ್ ಅಂತೇಳಿ ಒಂದು ಮೌತ್ ವಾಶ್, ಆ್ಯಂಟಿಸೆಪ್ಟಿಕ್ ಮೌತ್ ವಾಶ್. ಅದು ಮಾಡಿದ ಕೂಡಲೇ ದಿನಕ್ಕೆ 2 ಬಾರಿ ಚೆನ್ನಾಗಿ ಬಾಯಿ ಮುಕ್ಕಳಿಸೋದ್ರಿಂದ 2 ನಿಮಿಷಗಳ ಕಾಲ ಗಾರ್ಗಲ್ ಮಾಡುವುದರಿಂದ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತದೆ, ಆವಾಗ ನ್ಯಾಚುರಲಿ ಬಾಯಿ ವಾಸನೆ ಕಡಿಮೆ ಆಗ್ತದೆ. ಮತ್ತು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು ಅಂದರೆ ಉಪ್ಪು ನೀರಿನಲ್ಲಿ ಬಾಯಿ ಮುಕ್ಕಳಿಸೋದು. ಉಪ್ಪು ನೀರಿನಲ್ಲಿ ಬಾಯಿ ಮುಕ್ಕಳಿಸೋದು ಬಹಳ ಸುಂದರವಾದ, ಸರಳವಾದ, ಕಾಸ್ಟ್ ಇಫೆಕ್ಟಿವ್ ಮೆಥಡ್. ಉಪ್ಪು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಅದಕ್ಕೆ ಆ್ಯಂಟಿಸೆಪ್ಟಿಕ್ ವ್ಯಾಲ್ಯೂ ಇದೆ, ಅದನ್ನು ಬಾಯಿ ಮುಕ್ಕಳಿಸೋದ್ರಿಂದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತದೆ, ಬಾಯಿ ವಾಸನೆ ಹೋಗೋದು ಸಹ. ರಾತ್ರಿ ಮಲಗುವ ಮೊದಲು ಚೆನ್ನಾಗಿ ಹಲ್ಲುಜ್ಜಿ ಡೆಂಟಲ್ ಫ್ಲಾಸಿಂಗ್ ಮಾಡಬೇಕಾಗತ್ತೆ. ಹಲ್ಲಿನ ನಡುವೆ ಸಿಕ್ಕಿಗಂತಹ ಆಹಾರ ಕಣಗಳು ಬ್ರಷ್ ಮಾಡೋ ಹೋಗುವುದಿಲ್ಲ, ಆವಾಗ ಫ್ಲಾಸ್ ಮಾಡಿದಾಗ ಹಲ್ಲಿನ ಸುತ್ತ ಸೇರಿಕೊಂಡಂತಹ ಈ ಸಣ್ಣ ಸಣ್ಣ ಆಹಾರ ಪದಾರ್ಥಗಳನ್ನು ತೆಗಿತೇವೆ. ಮೌತ್ ವಾಶ್ ಮಾಡಿದರೆ ಹಲ್ಲು ಬಾಯಿ ಕ್ಲೀನ್ ಆಗಿರ್ತದೆ. ರಾತ್ರಿ ಹೊತ್ತು ನೀವು ಹಲ್ಲುಜ್ಜದೆ ಹಾಗೆ ಮಲಗಿದರೆ, ಫ್ಲಾಸ್ ಮಾಡದಿದ್ದರೆ, ಬಾಯಿ ಮುಕ್ಕಳಿಸದಿದ್ದರೆ, ಮೌತ್ ವಾಶ್ ಯೂಸ್ ಮಾಡಿಲ್ಲ ಅಂತೇಳಿ ಆದರೆ ಅಲ್ಲಿ ಆಹಾರ ಪದಾರ್ಥಗಳಿಂದ ಸಲ್ಫ್ಯೂರಿಕ್ ಆ್ಯಸಿಡ್ ಗಂಧಕ ಏನಾಗ್ತದೆ, ಬ್ಯಾಕ್ಟೀರಿಯಾಗಳು ಫ್ಲರಿಶ್ ಆಗಿ ವಾಸನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನೆಲ್ಲ ನಾವು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟರೆ ಬಾಯಿ ವಾಸನೆಗಳನ್ನು ತಡೆಗಟ್ಟಬೋದು. ಇದರ ಜೊತೆಗೆ ಡಯಾಬಿಟೀಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಲಿವರ್ ಪ್ರಾಬ್ಲಮ್ ಇದೆ ಅಂತೇಳಿದರೆ ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಬೇಕು. ಮೂತ್ರಪಿಂಡದ ವೈಫಲ್ಯ ಇದೆ ಅಂತೇಳಿ ಆದರೆ ಅದಕ್ಕೂ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಬೇಕು. ಯಾವ ಕಾರಣದಿಂದ ಬಾಯಿ ವಾಸನೆ ಬರ್ತಾ ಇದೆ ಅಂತ ತಿಳಿದುಕೊಂಡ್ಮೇಲೆ ಬಾಯಿ ವಾಸನೆಯನ್ನು ಚಿಕಿತ್ಸೆ ಮಾಡೋದು ಸುಲಭ. ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿ 99% ಮಂದಿಗಳಲ್ಲಿ ಯಾಕಾಗಿ ಬರ್ತದೆ ಅಂಥೇಳಿ ನಮಗೆ ತಿಳಿದುಕೊಂಡ ಮೇಲೆ, ತಿಳಿದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ತಿಳಿದುಕೊಂಡ ಮೇಲೆ ಅದಕ್ಕೆ ಪೂರಕವಾದಂಥ ಚಿಕಿತ್ಸೆ. ರೆಗ್ಯುಲರ್ ಟೂತ್ಪೇಸ್ಟ್, ಅದಕ್ಕೆ ಅಂತ ವಿಶೇಷವಾದ ಟೂತ್ಪೇಸ್ಟ್ ಟೂತ್ಬ್ರಷ್ಗಳು ಏನಿಲ್ಲ, ಕೆಲವೊಮ್ಮೆ ಹಲ್ಲು ಕ್ಲೀನ್ ಇರುವುದಿಲ್ಲ, ವಸಡಿನಲ್ಲಿ ರಕ್ತ ಬರ್ತಾ ಇದೆ. ಇನ್ನು ಗರ್ಭಿಣಿಯರಲ್ಲಿ ಈ ರಸದೂತಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ರಸದು ಹಾರ್ಮೋನಲ್ ವೇರಿಯೇಷನ್ ಇರುತ್ತೆ, ಆವಾಗ ಏನಾಗುತ್ತೆ, ವಸಡು ರೆಡ್ಡಿಶ್ ಆಗಿರುತ್ತೆ, ವಸಡಿನಲ್ಲಿ ರಕ್ತ ಬರ್ತಾ ಇರ್ತದೆ, ಓರಲ್ ಹೈಜಿನ್ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹಲ್ಲುಜ್ಜಿದ ಕೂಡಲೇ ರಕ್ತ ಬರುವಂಥದ್ದು. ಅಥವಾ ಕೆಲವೊಮ್ಮೆ ಮಾತ್ರೆ ಔಷಧಿ ತೆಗೆದುಕೊಂಡಾಗ ವಸಡುಗಳು ಊದಿಕೊಳ್ಳುವಂಥದ್ದು, ವಸಡುಗಳಲ್ಲಿ ಜಾಸ್ತಿ ಬೆಳೆಯುವಂಥದ್ದು, ಫುಡ್ ಲಾಜ್ಮೆಂಟ್ ಆಗುವಂಥದ್ದು, ಅಂತಹ ಸಂದರ್ಭಗಳಲ್ಲಿ ಬಾಯಿ ವಾಸನೆ ಬರ್ತದೆ. ಸೊ ಯಾವ್ಯಾವ ಕಾರಣಗಳಿಂದ ಹಾರ್ಮೋನಲ್ ವೇರಿಯೇಷನ್ ಇದ್ದರೆ ನಾವು ವಿಶೇಷವಾದ ದಂತವೈದ್ಯರ ಬಳಿ ಹೋಗಿ ರೆಗ್ಯುಲರಾಗಿ ಹಲ್ಲು ಕ್ಲೀನ್ ಮಾಡಿಸ್ಕೊಂಡು ಹಲ್ಲಿನ ಆರೋಗ್ಯವನ್ನು, ವಸಡಿನ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಲ್ಲಿ ಈ ಬಾಯಿ ವಾಸನೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು. ಇಲ್ಲವಾದರೆ ಮುಜುಗರ ಆಗ್ತದೆ 4 ಜನರ ಮುಂದೆ. ಇನ್ನು ಕೆಲವೊಮ್ಮೆ ಡೆಂಚರ್ ವೇರರ್ ಇರ್ತಾರೆ, ಹಲ್ಲು ಸೆಟ್ ಹಾಕ್ಕೊಂಡಿರ್ತಾರೆ, ಅದನ್ನು ದಿನಾ ಕ್ಲೀನ್ ಮಾಡಬೇಕಾಗತ್ತೆ. ಕ್ಲೀನ್ ಮಾಡಿಲ್ಲ ಅಂದರೆ ಅದರಲ್ಲಿ ಆಹಾರ ಪದಾರ್ಥಕ್ಕೆ ಸೇರಿಕೊಂಡು ಒಂದು ಸ್ಮೆಲ್ ಬರುವಂಥದ್ದು, ಫಂಗಸ್ ಇನ್ಫೆಕ್ಷನ್ ಆಗುವಂಥದ್ದು. ಈ ಎಲ್ಲ ಕಾರಣಗಳಿಂದ 4 ಜನರ ಮುಂದೆ ಓಡಾಡುವಾಗ ಮುಜುಗರ ತಪ್ಪಿಸಬೇಕು ಅಂತೇಳಿ ಆದರೆ ಈ ರೀತಿ ಹಲ್ಲಿನ ಆರೋಗ್ಯ, ಬಾಯಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಬಾಯಿ ವಾಸನೆಯನ್ನು ಖಂಡಿತವಾಗಿಯೂ ಸಹ ನಿಯಂತ್ರಿಸಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನೀವು ಹೇಳುವಾಗ ಒಂದು ವಿಷಯ ನೆನಪಾಯಿತು,
ಸಕ್ಕರೆಗೆ ಹುಳ ಬಿದ್ದ ಉದಾಹರಣೆಗಳಿವೆ, ಆದರೆ ಉಪ್ಪಿಗೆ ಹುಳ ಬಿದ್ದ ಉದಾಹರಣೆಗಳಿಲ್ಲ ಅಂತ ಹೇಳುವುದನ್ನು ಇತ್ತೀಚೆಗೆ ಕೆಲವು ಕಡೆ ನಾನು ಓದಿದ ನೆನಪು. ಸಾಧಾರಣವಾಗಿ ಉಪ್ಪಿನ ದ್ರಾವಣ ಅಂತ ಹೇಳಿದರೆ ಉಪ್ಪಿಗೆ ಒಂದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ ಶಕ್ತಿ ಇದೆ. ಹಾಗಾಗಿ ಸರಳವಾಗಿ ಆದರೂ ಉಪ್ಪಿನ ದ್ರಾವಣದಿಂದ ಆದರೂ, ಅದರಲ್ಲೂ ಸ್ವಲ್ಪ ಬಿಸಿ ನೀರಿನ ದ್ರಾವಣದಿಂದ ಆದರೂ ಬಾಯಿ ಮುಕ್ಕಳಿಸಿದರೆ ಬಾಯಿಯ ಆ ಒಂದು ಆರೋಗ್ಯವನ್ನು ಒಂದು 50% ಆದರೂ ಕಾಪಾಡಿಕೊಳ್ಳಬಹುದು. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನೇನು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಯಾವುದೋ ಒಂದು ವೈಜ್ಞಾನಿಕವಾದ ಸತ್ಯ ಇದೆ ಅಂತ ನಾನು ಇಚ್ಛಿಕ್ಕಪಡ್ತೇನೆ. ಯಾಕೆಂತೇಳಿದರೆ ಉಪ್ಪು ನೀರು ಬಿಸಿ ನೀರಿಗೆ ಉಪ್ಪು ಹಾಕಿ ಬಾಯಿ ಮುಕ್ಕಳಿಸುವುದು ತಲೆ ತಲಾಂತರಗಳಿಂದ ನಡೀತಾ ಇದೆ. ಅದು ಸುಮ್ಮನೆ ಬರ್ದಿದ್ದಲ್ಲ, ಅದಕ್ಕೊಂದು ವೈಜ್ಞಾನಿಕವಾದ ರೀಸನ್ ಇದೆ. ಆ ಕಾರಣದಿಂದ ಹಾಲು ಬಾಯಿ ಆರೋಗ್ಯ ಒಳ್ಳೆಯದಾಗಿದೆ. ಇನ್ನು ಕೆಲವೊಮ್ಮೆ ನಮ್ಮ ಹಿಂದಿನ ಕಾಲದಲ್ಲಿ ಈಗಲೂ ನಮ್ಮ ಅಜ್ಜಿ ಅಂದರೆಲ್ಲ ನೋಡೋದು ಲವಂಗ, ದಾಲ್ಚಿನ್ನಿ ಅಂತಹ ಒಂದು ಏಲಕ್ಕಿ ಅಂಥದ್ದೆಲ್ಲ ರಾತ್ರಿ ಮಲಗುವಾಗ ಬಾಯಿಗೆ ಹಾಕಿ ಅಗಿಯುವಂಥ ಒಂದು ವ್ಯವಸ್ಥೆನೂ ಕೆಲವರು ಮಾಡ್ತಾರೆ. ಅದರಿಂದಲೂ ಸಹ ಯಾವುದೇ ತೊಂದರೆ ಇಲ್ಲ. ಏಲಕ್ಕಿ ಜಗಿಯುವುದರಿಂದ, ಲವಂಗ ದಾಲ್ಚಿನ್ನಿಯಿಂದ ಜಗಿಯುವುದರಿಂದ ಬಾಯಿ ವಾಸನೆ ಹೋಗ್ತದೆ. ಲವಂಗ ಮತ್ತು ದಾಲ್ಚಿನ್ನಿಯಿಂದ ಬಾಯಿ ವಾಸನೆ ತುಂಬ ಕಡಿಮೆ ಆಗ್ತದೆ, ಒಂದು ಸುವಾಸನೆ ಬರ್ತದೆ ಬಾಯಿಗೆ. ಈಗ ನಾವು ಏನು ಮಾಡ್ತೇವೆ ಅಂದರೆ, ಈಗ ನಮಗೆ ಮಾರುಕಟ್ಟೆಯಲ್ಲಿ ಮೌತ್ ಫ್ರೆಷ್ನರ್ ಅಂತ ಇರ್ತೇವೆ. ನಾವು ಮಲ್ಟಿನ್ಯಾಷನಲ್ ಕಂಪನಿ ಸಿಇಒಗಳೆಲ್ಲ ಮೀಟಿಂಗ್ ಹೋಗೋ ಮೊದಲು ಚೆನ್ನಾಗಿ ಹಲ್ಲುಜ್ಜಿ ಒಂದು ಪುಸ್ ಅಂತೇಳಿ ಮೌತ್ ಫ್ರೆಷ್ನರ್ ಅಂತ ಸಿಗತ್ತೆ, ಅದು ಹಾಕಿ ಬಾಯಿ ಸ್ಮೆಲ್. ಈಗ ನಾವು ದೇಹಕ್ಕೆ ಡಿಯೋಡ್ರೆಂಟ್ ಹಾಕ್ತೇವೆ, ಬಟ್ಟೆಗಳಿಗೆ ಏನು ಪರ್ಫ್ಯೂಮ್ ಹಾಕ್ತೇವೆ, ಹಾಗೆ ಬಾಯಿಗೂ ಸಹ ಪರ್ಫ್ಯೂಮ್ ಬಂದಿದೆ. ಅಂದರೆ 4 ಜನರ ಮುಂದೆ ಹೋಗುವಾಗ ನಮ್ಮ ಪ್ಲೆಸೆಂಟ್ ಆಗಿರಬೇಕು, ನಾವು ಇನ್ನೊಬ್ಬರಿಗೆ ನಮ್ಮನ್ನು ನೋಡಿದಾಗ ಒಂದು ಖುಷಿಯಾಗಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ. ಸೊ ಇವಾಗ ನಾವು ಏನು ಮೌತ್ ಫ್ರೆಷ್ನರ್ ಯೂಸ್ ಮಾಡ್ತೇವೆ ಅದನ್ನು ನಮ್ಮ ಅಜ್ಜಂದಿರು ಯಾವತ್ತೂ ಏಲಕ್ಕಿ ದಾಲ್ಚಿನ್ನಿ ಲವಂಗದಿಂದ ಮಾಡ್ತಾ ಇದ್ರು, ಬೇರೆ ಬೇರೆ ರೂಪದಲ್ಲಿ ಬೇರೆ ಅವತ್ತು ಅದು ಇದ್ದದ್ದು ಇವತ್ತು ಈ ರೀತಿ ಬಂದಿದೆ. ಒಟ್ಟಿನಲ್ಲಿ ಬಾಯಿ ವಾಸನೆ ಬರಬಾರದು. ಹ್ಯಾಲಿಟೋಸಿಸ್ ಅನ್ನೋದು ಬಹಳ ಒಂದು ವಿಶೇಷವಾದ, ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಹ್ಯಾಲಿಟೋಸಿಸ್ ಅಂತ ಹೇಳ್ತೇವೆ. ಬಾಯಿಯ ದುರ್ವಾಸನೆ ಅನ್ನೋದು ಬಹಳ ಮುಜುಗರ ಪಡುವಂಥದ್ದು. ನಾನು ನೋಡಿದ್ದೇನೆ ಡಯಾಬಿಟಿಸ್ ಇರೋರು ಮಾತಾಡುವಾಗ ಹೀಗೆ ಕೈ ಅಡ್ಡ ಇಟ್ಕೊಂಡೇ ಮಾತಾಡ್ತಾರೆ. ದುಂಡಿರಾಜ್ ಅವರು ಹೇಳ್ತಾರೆ, ಅವ್ರದ್ದೊಂದು ಕವನ ಅದು ನನಗೆ ನೆನಪಾಗ್ತಾ ಇದೆ, ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದು ತುಂಬ ಸುಂದರವಾಗಿ ಅವರು ಹೇಳಿದ್ದಾರೆ. ಪ್ರಿಯೇ, ನೀನು ನುಡಿದರೆ ಮುತ್ತಿನ ಹಾರದಂತೆ, ಆದರೆ ಎಚ್ಚರ ವಹಿಸು ಎಂಜಲು ಹಾರದಂತೆ ಅಂತ ಅವರು ಕಾವ್ಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರಿಯತಮ ಪ್ರಿಯೆಗೆ ಹೇಳೋದು, ನೀನು ನುಡಿದರೆ ಮುತ್ತಿನ ಹಾರದಂತೆ, ಆದರೆ ಎಚ್ಚರ ವಹಿಸು ಎಂಜಲು ಹಾರದಂತೆ. ಸಿ, ಎಂಜಲು ವಾಸನೆ ಇದ್ದರೆ, ಎಂಜಲು ಸ್ಪ್ರೇ ಆಗ್ತಾ ಇದ್ದರೆ, ಬಾಯಿ ವಾಸನೆ ಇದ್ದರೆ ಬಾಯಿ ತೆರೀಲಿಕ್ಕೂ ಕಷ್ಟ ಆಗ್ತದೆ. ನಾನು ಹೇಳೋದಿಷ್ಟೇ, ನಿಮ್ಮ ಬಾಯಿಯ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ 4 ಜನರು ನಿಮ್ಮ ಜೊತೆ ಮಿಂಗಲಾಗಲಿಕ್ಕೆ ಮಾತಾಡಲಿಕ್ಕೆ ಹಾತೊರೆಯುತ್ತಾರೆ. ನಿಮ್ಮ ಬಾಯಿ ವಾಸನೆ ಇದ್ದರೆ ಎಲ್ಲರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಸೊ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಆವಾಗ ನಿಮಗೆ 4 ಜಾಸ್ತಿ ಸ್ನೇಹಿತರು ಸಿಗ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಬಹಳ ಒಳ್ಳೆಯ ಒಂದು ವಿಷಯವನ್ನು ಹಂಚಿಕೊಂಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರವರು. ನಮ್ಮ ಬಾಯಿಯ ಆ ಒಂದು ವಾಸನೆ ಸರಿಯಾಗಿದ್ದರೆ, ಬಾಯಿ ಸರಿಯಾಗಿದ್ದರೆ ಆ ದುರ್ವಾಸನೆ ಇಲ್ಲದೇ ಇರುವಂತಹ ಒಂದು ನಮ್ಮ ಬಾಯಿ ಇದ್ದರೆ ಅದರಿಂದ ನಮ್ಮ ಆರೋಗ್ಯ ಖಂಡಿತವಾಗಿಯೂ ಒಳ್ಳೆಯದಾಗಿರ್ತದೆ. ಆರೋಗ್ಯಕ್ಕೂ ಬಾಯಿಯ ವಾಸನೆಗೂ ಸಂಬಂಧ ಇದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಬಾಯಿಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಅಂತ ಹೇಳಿಕೊಳ್ಳುತ್ತಾ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿಯಲ್ಲಿ. ಈ ಒಂದು ಮಾಹಿತಿ, ಬಾಯಿಯ ದುರ್ವಾಸನೆ, ಇದರ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು.